ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮಕ್ಕಳು ನಮ್ಮ ಶತ್ರುಗಳು, ಮಕ್ಕಳಿಂದ ಆಕ್ರಮಣ, ಮಕ್ಕಳಿಂದ ಹಿಂಸೆ, ಮಕ್ಕಳೇ ನಮಗೆ ತೊಂದರೆ ಕೊಡ್ತಾರೆ, ಮಕ್ಕಳಿಂದ ನಮ್ಮ ರಕ್ಷಣೆ ಇಲ್ಲ, ನಮಗೆ ಸೆಕ್ಯೂರಿಟಿ ಇಲ್ಲ, ಸೇಫ್ ಇಲ್ಲ ಅಂತ ಹೇಳಿ ನಿನ್ನೆ ನಾನೊಂದು ಎಪಿಸೋಡ್ ಮಾಡಿದ್ದೆ. ತಂದೆ ತಾಯಿಗಳಿಗೆ ಮಕ್ಕಳಿಂದ ಸೇಫ್ ಆಗಬೇಕು, ಮಕ್ಕಳು ಶತ್ರುಗಳಾಗಬಾರ್ದು, ಮಕ್ಕಳು ಅಪ್ಪ ಅಮ್ಮಗೆ ಬೈಬಾರ್ದು, ಹೊಡಿಬಾರ್ದು, ಹಿಂಸೆ ಕೊಡಬಾರ್ದು, ಮಕ್ಕಳೆಲ್ಲ ದುಷ್ಟ ಚಟಗಳಿಗೆ, ದುಷ್ಟರ ಸಹವಾಸಕ್ಕೆ ಸೇರಬಾರ್ದು ಅನ್ನೋದಾದರೆ ಏನು ಮಂತ್ರತಂತ್ರ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಮೊನ್ನೆ ಶನಿವಾರ ಒಬ್ಬರು ಯಾರೋ ಒಬ್ಬರು ಕಾಲ್ ಮಾಡಿದರು, ಒಬ್ಬರು ಜೆಂಟ್ಸು. ನಮ್ಮಪ್ಪಗೆ 4 ಜನ ಅಣ್ಣ ತಮ್ಮಂದಿರು, ಆಸ್ತಿನ ಡಿವೈಡ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ, ಏನಾದ್ರು ಮಾಡ್ಕೊಳ್ಬೇಕು ಅಂತ ಹೋದಾಗ ಏನಾದ್ರು ಒಂದು ತೊಂದರೆ ಬರುತ್ತೆ ಅಂತೇಳಿ ಒಬ್ಬರು ಕಾಲಲ್ಲಿ ಹೇಳಿದ್ರು ಶನಿವಾರ. ಅವರು ಗುಲ್ಬರ್ಗನೋ ಅಥವಾ ಯಾವುದೋ ಊರು ಅನಿಸುತ್ತೆ, ಗದಗಿಂದ ಒಬ್ಬರು ವ್ಯಕ್ತಿ ಫೋನ್ ಮಾಡಿದರು. ನಾವು ಆಸ್ತಿನ ಡಿವೈಡ್ ಮಾಡ್ಕೊಳ್ಬೇಕು ಅಂತ ಭಾಳಷ್ಟು ಪ್ರಯತ್ನ ಪಡ್ತೀವಿ, ಏನಾದ್ರು ಅಡೆತಡೆಗಳು ಬರ್ತಾ ಇದೆ, ಜಮೀನು ಮತ್ತು ಮನೆ ಎಲ್ಲ ಇದೆ, ಅದನ್ನು ಡಿವೈಡ್ ಮಾಡ್ಕೋಬೇಕು ಅಂತ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀವಿ, ಎಲ್ಲ ಕೂತು ಪ್ಲ್ಯಾನ್ ಮಾಡ್ತೀವಿ, ನಮಗೆ ಅದು ಕೈಗೂಡ್ತಿಲ್ಲ, ಸಕ್ಸಸ್ ಆಗ್ತಿಲ್ಲ, ಡಿವೈಡ್ ಆಗ್ತಿಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ನಾನು ಕಾಲಲ್ಲಿ ಹೇಳಿದೆ. ಅದೊಂದು ದೊಡ್ಡ ಸ್ಟೋರಿ, ಅದಕ್ಕೆ ನಾನು ನಿಮಗೊಂದು ಎಪಿಸೋಡ್ ಮಾಡ್ತೀನಿ ಅಂತ ಮೊನ್ನೆ ಶನಿವಾರದ ಕಾಲಲ್ಲಿ ಹೇಳಿದೆ ನಾನು. ಇದು ಅವ್ರಿಗಾಗೇ ಅಂತಲ್ಲ, ಈ ಸಮಸ್ಯೆ ಭಾಳಷ್ಟು ಜನ ಮನೇಲಿದೆ. ಕೋಟಿಗಟ್ಟಲೆ ಆಸ್ತಿ ಇದೆ, ಹಂಚ್ಕೊಳ್ಳೋಕ್ಕಾಗ್ತಿಲ್ಲ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅನುಭವಿಸೋಕ್ಕಾಗ್ತಿಲ್ಲ. ಕೆಲವು ಕಡೆ ನನಗೆ ಜಾಸ್ತಿ ಕೊಟ್ಬಿಟ್ಟ ಆಸ್ತಿ, ಅವನು ಕಮ್ಮಿ ಕೊಟ್ಟಿದ್ದಾರೆ ಆಸ್ತಿ, ಅವ್ನು ನನಗೂ ಒಬ್ರಿಗೊಂಥರ ತಾರತಮ್ಯ ಮಾಡಿ ಆಸ್ತಿ ಸರಿ ಡಿವೈಡ್ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗೋರು ಭಾಳಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ. ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತಾರೆ, ನಂಗೆ ಸರಿಯಾಗಿ ಆಸ್ತಿ ಡಿವೈಡ್ ಆಗಿಲ್ಲ, ಸರಿಯಾಗಿ ಪಾಲು ಬಂದಿಲ್ಲ, ನನಗೆ ಮೋಸ ಆಗಿದೆ, ನನಗೆ ದ್ರೋಹ ನಡೆದಿದೆ, ಈ ಮೋಸ ದ್ರೋಹ ಎರಡಕ್ಕೂ ನನಗೆ ನ್ಯಾಯ ಕೊಡಿ ಅಂತೇಳಿ ನಾವು ಕೋರ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀವಿ. ಇದು ಒಂದು ಕೆಟಗರಿ ಸಮಾಜದಲ್ಲಿ. ಇನ್ನೊಂದು ಕೆಟಗರಿ, ಇನ್ನೊಂದು ವರ್ಗ, ಎಲ್ಲರೂ ಸಮವಾಗಿ ಹಂಚ್ಕೊಳ್ಳೋಣ, ಯಾರೂ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ, ಒಬ್ರಿಗೆ ಹೆಚ್ಚು ಒಬ್ರು ಕಮ್ಮಿನವನ್ನು ಅನುಸರಿಸ್ಕೊಂಡು ನಾವು ಸಮಾಧಾನದಲ್ಲಿ ನಗ್ನಗ್ತಾ ಡಿವೈಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದರೆ, ಇಲ್ಲ ರಿಜಿಸ್ಟ್ರೇಷನ್ ಆಗ್ತಿಲ್ಲ, ಪತ್ರ ರೆಡಿ ಮಾಡೋಕ್ಕೆ ಹೋದಾಗ ಏನಾದ್ರು ಒಂದು ತೊಂದರೆಗಳು ಬರ್ತಾನೇ ಇದೆ ಅಂತ ಪಾಪ ಗದಗ್ನವರು ಅವರು ಈ ರೀತಿ ಹೇಳಿದರು. ಇದು ಒಂದು. ಮೂರನೇದು, ಡಿವೈಡ್ ಆಗಿದೆ, ಡಿವೈಡ್ ಆದರೆ ಮತ್ತೆ ಕೇಸ್ ಹಾಕೋದು, ನನಗೆ ಇನ್ನೂ ಅಷ್ಟು ಬರಬೇಕಾಗಿತ್ತು, ಮೋಸ ಮಾಡಿದ್ದಾರೆ ಅಂತ. ಅವನೇನೋ ಕಟ್ಟಕ್ಕೆ ಹೋದ್ರೆ ಸ್ಟೇ ತಂದುಬಿಡೋದು, ಕಟ್ಟಕ್ಕೆ ಬಿಡಬಾರ್ದು ಅಂತೇಳಿ. ಅವನೇನೋ ವ್ಯವಸಾಯ ಮಾಡ್ಕೋದ್ರೆ ಸ್ಟೇ ತರೋದು, ವ್ಯವಸಾಯ ಮಾಡೋಂಗಿಲ್ಲ, ಲ್ಯಾಂಡಿಗೆ ಕಾಲಿಡೋಂಗಿಲ್ಲ, ಭೂಮಿ ಒಳಗೆ ಹೋಗೋಂಗಿಲ್ಲ ಅಂತ ಸ್ಟೇ ತಂದುಬಿಡೋದು. ಇದು ಆಜುಬಾಜುವ್ರು ಯಾರೂ ಮಾಡ್ತಿಲ್ಲ, ನಮ್ಮ ಮನೇಲಿ ಸ್ವಂತ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೇ ಮಾಡ್ತಿರೋದು ಇದು ಈ ಕೆಲಸ. ಇದೆಲ್ಲ ನೋಡಿದಾಗ ನಾವು ಆಸ್ತಿ ಮಾಡಿಡಬೇಕು ಅನಿಸುತ್ತೆ. ಆಸ್ತಿ ಮಾಡಲಿಲ್ಲ ಅಂದರೆ ಸಮಾಜದಲ್ಲಿ ಬೆಲೆ ಇಲ್ಲ, ಅಯ್ಯೋ ಏನೂ ಇಲ್ಲಪ್ಪ ಅವ್ನು ನಿರ್ಗತಿಕ ಅಂತಾರೆ, ಆಸ್ತಿ ಇದ್ದರೆ ಅಯ್ಯೋ ಜೋರಾಗಿ ಆಸ್ತಿ ಇದೆ ಅಂತಾರೆ. ಜೋರಾಗಿ ಆಸ್ತಿ ಇದೆ ಅನುಭವಿಸೋಕ್ಕೆ ಭಗವಂತ ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದ್ದಾನೆ, ಹಾಗಾಗಿ ಏನು ಪ್ರಾಬ್ಲಮ್ ಇದು? ಭಾಳಷ್ಟು ಜನ ನಮ್ಮ ಹತ್ರ ಸುಮಾರು ವರ್ಷದ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ ಈ ವಿಷಯಕ್ಕೆ, ಭೂಮಿಗೆ ಸಂಬಂಧಪಟ್ಟಿದ್ದೇ ವಿಷಯಕ್ಕೆ ಬರೋದು. ಇಲ್ಲ ಜಮೀನು ಗದ್ದೆ ಇರ್ಬೋದು, ಇಲ್ಲ ಹೊಲ ಇರ್ಬೋದು, ತೋಟ ಇರ್ಬೋದು, 3 ವೆರೈಟಿ. ಭೂಮಿ ಮೇಲೆ ಮನೆ ಕಟ್ಟಿರ್ತಾರೆ, ಅದು ಮನೆ ಇರ್ಬೋದು, ಗೋಡನ್ಗಳಿರ್ಬೋದು, ಕಮರ್ಷಿಯಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು, ಮಾಲ್ಗಳಿರ್ಬೋದು, ಡಿವೈಡ್ ಆಗಬೇಕು. ಇಲ್ಲಲ್ದೇ ಮನೇಲಿ ಒಂದಷ್ಟು ಒಡವೆಗಳು ಮಾಡಿಸಿಟ್ಕೊಂಡ್ಬಿಟ್ಟಿರ್ತಾರೆ. ಈಗ ನಮ್ಮ ತಾಯಿಗೆ ನಮ್ಮ ಅಜ್ಜಿಯಿಂದ ಬಂದಿರುತ್ತೆ, ನಮ್ಮ ಅಪ್ಪನಿಗೆ ನಮ್ಮ ಅವರಪ್ಪ ಮುತ್ತ ತಂದಿರೋ ಒಂದಷ್ಟು ಒಡವೆ ಎಲ್ಲ ಹಂಗೆಯೇ ಕಾಪಾಡ್ಕೊಂಡು ಬೆಳ್ಳಿ ತಟ್ಟೆ ಚೊಂಬು ಬೆಳ್ಳಿ ಸಾಮಾನುಗಳು ಚಿನ್ನದ ಒಡವೆಗಳೆಲ್ಲ ಇರುತ್ತೆ, ಅದ್ರ ಮೇಲೂ ಕಣ್ಣು ನಮ್ಗೆ ಅದರಲ್ಲೂ ಪಾಲು ಬರಲಿ ಅಂತ. ಒಂದು ಅಪ್ಪ ಅಮ್ಮ ಬದುಕಿದ್ದಾಗಲೇ ಪಾಲು ಕೇಳ್ತಾರೆ, ಒಂದು ಅಪ್ಪ ಅಮ್ಮ ಸತ್ತೋದ್ಮೇಲೆ ಹೆಂಗೆ ಹಂಚ್ಕೊಳ್ಬೇಕು ಜಮೀನ ಆಸ್ತಿನ ಅನ್ನೋದು ಗೊತ್ತಾಗ್ದೇ ಏನು ಮಾಡ್ತಾರೆ, ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಡ್ತಾರೆ. ನಂದೊಂದು ಕಿವಿ ಮಾತು,
ನೀವು ಆಸ್ತಿ ಮಾಡಿ ತಪ್ಪಿಗೆ ನೀವು ಬದುಕಿದ್ದಾಗಲೇ ಆಸ್ತಿನ ಡಿವೈಡ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ 40 ವರ್ಷದ ಅನುಭವದ ಮಾತು. ಯಾಕಂದರೆ ಭಾಳಷ್ಟು ಜನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಬರ್ತಾ ಇದೇ ಒಂದು ವಿಷಯಕ್ಕೆ. ತಂದೆ ತಾಯಿಗಳು ಬುದ್ಧಿವಂತರಾದರೆ ಮಕ್ಕಳು ಗೊತ್ತಿಲ್ಲದೇ ಅಥವಾ ಮಕ್ಕಳಿಗೆ ಹೇಳಿಬಿಟ್ಟು ನಿಮ್ಮ ನೋಡಪ್ಪ ಈ ಜಮೀನು ನಿನಗೆ, ಈ ಹೊಲ ನಿನಗೆ, ಈ ಮನೆ ನಿನಗೆ, ಈ ಅಂಗಡಿ ನಿನಗೆ, ಈ ಬಿಲ್ಡಿಂಗ್ ನಿನಗೆ, ಈ ಸೈಟ್ ನಿನಗೆ, ಯಾಕೆಂದರೆ ಅದು ನೀವು ಸಂಪಾದನೆ ಮಾಡಿರ್ಬೋದು, ಇಲ್ಲ ನಿಮ್ಮ ಮುತ್ತಾತರ ತಾತರಿಂದ ಬಂದಿರ್ಬೋದು ಆಸ್ತಿ. ನೀವಿದ್ದಾಗಲೇ ಗಂಡ ಅಪ್ಪ ಅಮ್ಮ ಇದ್ದಾಗಲೆ ಮಕ್ಕಳಿಗೆ ಏನು ಮಾಡಬೇಕು ಮಾಡಿಬಿಡಿ, ಇಲ್ಲ ಅಂದರೆ ನೀವು ಸತ್ತ ನಂತರ ನಿಮ್ಮ ಮಕ್ಕಳು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಅಲಿಯುತ್ತಾರೆ, ಶನಿ ಕಾಡಿಸ್ತಾನೆ. ಅದರಿಂದ ನಿಮಗೂ ತೊಂದರೆ ಸತ್ತ ಮೇಲೆ, ಬದುಕಿದಾಗಲೂ ತೊಂದರೆ. ಅದರಿಂದ ನೀವು ಒಳ್ಳೆ ಲಾಯರ್ನ ಅಡ್ವೊಕೇಟ್ ಜೊತೆ ಮಾತುಕತೆ ಮಾಡಿ, ನನ್ನಲ್ಲಿ ಇಷ್ಟು ಆಸ್ತಿ ಇದೆ, ಇಷ್ಟು ಜನ ಮಕ್ಕಳಿದ್ದಾರೆ, ಇದನ್ನು ಹೆಂಗೆ ಮಾಡಬೇಕು ಕಾನೂನುಬದ್ಧವಾಗಿ, ಬದುಕಿದ್ದಾಗ ನಿಮ್ಗೇನು ಬೆಲೆ ಇದೆಯೋ ಅದೇ ಬೆಲೆ ಬೇಕು ಸತ್ತ ಮೇಲೆ ನಿಮ್ಮ ಮಕ್ಕಳಿಂದ ಅಂದರೆ, ಬದುಕಿದ್ದಾಗಲೇ ನೀವು ಕಾನೂನು ರೀತಿಯಲ್ಲಿ ಮಕ್ಕಳಿಗೆ ಏನು ಮಾಡಬೇಕೋ ಅದು ಮಾಡಿಬಿಟ್ರೆ ಒಳ್ಳೆಯದು. ಪಿತ್ರಾರ್ಜಿತ ಆದರೆ, ಪಿತ್ರಾರ್ಜಿತ ಆಸ್ತಿ ಇಲ್ವಾ, ಇಲ್ಲ ಅಂದರೆ ಇರೋ ದಿವಸ ಚೆನ್ನಾಗಿ ಎಂಜಾಯ್ ಮಾಡಿ, ಇದು ಸತ್ತ ನಾ ಸತ್ತಂಥ ಕಾಲಕ್ಕೆ ಇದು ಇವ್ರಿಗೆ ಕೊಡಬೇಕು, ಇಲ್ಲ ಇಂಥ ಮಠಕ್ಕೆ ಕೊಡಿ, ಇಂಥ ದಾನ ಒಂದು ಆಶ್ರಮಕ್ಕೆ ಕೊಟ್ಬಿಡಿ, ನಿಮ್ಮ ಮಕ್ಕಳು ಅದನ್ನು ಉಳಿಸ್ಕೊಳ್ಳಲ್ಲ ಅಂದರೆ. ಅದರಿಂದ ನೀವು ಬದುಕಿದ್ದಾಗ ಹೆಂಗೋ ನಡೆದೋಯ್ತು, ಸತ್ತ ಮೇಲೆ ನಿಮ್ಮ ಮಕ್ಕಳು ಕಣ್ಣು ಮುಂದೆ ಅವನು ಜೈಲು, ಇವನು ಜೈಲು, ಇವ್ನು ಕೋರ್ಟು, ಪೊಲೀಸ್ ಸ್ಟೇಷನ್ ಅಲ್ದು 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 ಹೋದಾಗ ನೀವು ಆಸ್ತಿ ಮಾಡೋಕ್ಕೆ ಅವಮಾನ ಮಾಡಿಟ್ಬಿಡ್ತಾರೆ ನಿಮ್ಮ ಮಕ್ಕಳು. ಅದಕ್ಕೆ ತಂದೆ ತಾಯಿಗಳು ಬದುಕಿದ್ದಾಗಲೇ ನಿಮ್ಮ ಮಕ್ಕಳ ಜೊತೆ ಸಂಬಂಧ ಚೆನ್ನಾಗಿದ್ದಾಗಲೇ, ನಿಮ್ಮ ಸೊಸೆಯರು ನಿಮ್ಗೆ ಚೆನ್ನಾಗಿ ಪ್ರೀತಿಸುವಾಗಲೇ, ನಿಮ್ಮ ಮೊಮ್ಮಕ್ಕಳು ನಿಮ್ಮ ಪ್ರೀತಿಯಿಂದ ಕಾಣುವಾಗಲೇ, ಕಾಣ್ತಿರುವಾಗಲೇ ನಿಮ್ಮ ಆಸ್ತಿ ಏನಿದೆಯೋ ಅದನ್ನು ಘಂಟಾಘೋಷವಾಗಿ ಬರೆದ್ಬಿಡಿ, ಯಾವಾಗ ನಾವು ಸತ್ತಂಥ ಕಾಲಕ್ಕೆ ಇದು ನಿಮಗೆ ಬರಬೇಕು ಅಂತ ವಿಲ್ ಮಾಡಿ ಇಟ್ಬಿಡಿ. ಆಗ ಅವರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರೂ ಹೋಗೋಕ್ಕಾಗಲ್ಲ. ಇದೆಲ್ಲ ಮಾಡದೆ ಹೆಂಗೆ ಗುಪ್ತವಾಗಿ ಇಟ್ಕೊಂಡು ನಾನು ಇಬ್ಬರಿ ಹೆಣ್ಮಕ್ಳಿಗೆ ಕೊಡ್ತೀನಿ, ಗಂಡುಮಕ್ಳು ಕೊಡಲ್ಲ, ಹಾಗೆ ಹೀಗೆ ಅಂತಂದರೆ ಕಲಿಯುಗದಲ್ಲಿ ಹೆಣ್ಣು ಮಕ್ಕಳು ಕೂಡ ರಾಕ್ಷಸರಾಗಿಬಿಡ್ತಾರೆ. ಗಂಡು ಮಕ್ಕಳು ಆಗಲೇ ರಾಕ್ಷಸರು, ಅವ್ರ ಮೀಶ ಪೂತನಿ ಥರ ಆಗಿಬಿಡ್ತಾರೆ. ಆ ಲೆವೆಲಿಗೆ ನೀವು ಹೆತ್ತ ಮಕ್ಕಳೇ ನಿಮ್ಗೆ ವೈದ್ಯ ಆಗಬಾರ್ದು. ಸತ್ತ ಮೇಲೆ ನಿಮ್ಗೆ ತಿಥಿ ಮಾಡಬೇಕು, ಸತ್ತ ಮೇಲೆ ನಿಮ್ಗೆ ಒಂದು ಒಳ್ಳೆಯ ಶ್ರಾದ್ದ ಮಾಡಬೇಕು, ಸತ್ತ ಮೇಲೆ ಕೂಡ ನಿಮ್ಮ ಸತ್ಕರ್ಮಗಳನ್ನು ಸತ್ತಾದ ಕಾಲದಲ್ಲಿ ಮಾಡಬೇಕು ಅಂದಾಗಿದ್ದರೆ ನೀವು ಆಸ್ತಿಯನ್ನು ಸರಿಯಾಗಿ ಡಿವೈಡ್ ಮಾಡಿ. ಇಲ್ಲ ಆಸ್ತಿ ಮಾಡಬೇಡಿ, ಮಕ್ಕಳು ಚೆನ್ನಾಗಿ ವಿದ್ಯಾವಂತರ ಮಾಡಿಬಿಡಿ, ಆಸ್ತಿನೇ ಇಡಕ್ಕೆ ಹೋಗ್ಬೇಡಿ. ಇದು ನನ್ನ ಕಿವಿ ಮಾತು, ನನ್ನ ಅನುಭವದ ಮಾತು. ಕಲಿಯುಗದಲ್ಲಿ ಎಂಥ ಚಿನ್ನದ ಅರಮನೆ ಕಟ್ಟಿರಲಿ, ಕೋಟ್ಯಾಂತರ ರೂಪಾಯಿ ದುಡ್ಡಿರಲಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಇದ್ದರೂ ಕೂಡ ನಾವು ಯಾವುದೂ ತೊಗೊಂಡೋಗಲ್ಲ. ಅದಕ್ಕೆ ಇರೋಷ್ಟು ದಿವಸ ನಾನು ಆಸ್ತಿ ಮಾಡಿದ್ದೀನಲ್ಲ, ನಿಮ್ಮ ಹತ್ರ 500 ಕೋಟಿ ಆಸ್ತಿ ಇದ್ದರೂ ಕೂಡ ಅದು 1% ನೀವು ದಾನ ಮಾಡಲಿಲ್ಲ ಅಂದರೆ ಆ ಆಸ್ತಿ ನಿಮ್ಮ ಮಕ್ಕಳಿಗೆ ಪ್ರಾಪ್ತಿ ಆಗೋದಿಲ್ಲ. ನೋಡಿ, ಇದೊಂದು ಸೀಕ್ರೆಟ್ ಹೇಳ್ತೀನಿ ನಾನು. ನನ್ನಂಥ 100 ರೂಪಾಯಿ ಇತ್ತು ಅಂತಂದರೆ ಅದ್ರ 1 ರೂಪಾಯಿ ಆದರೂ ದಾನ ಮಾಡಿದ್ರೆ 99 ರೂಪಾಯಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೋಗುತ್ತೆ. ನೀವು 100 ರೂಪಾಯಿನಲ್ಲೂ ಇಟ್ಕೊಂಡು 1 ಪೈಸೆ ದಾನ ಮಾಡಲಿಲ್ಲ ಅಂದರೆ 1/3 ಪಾಲು ಆಗಿಬಿಡುತ್ತೆ, 1/3ರದ್ದು ಪಾಲು. ಏನೋ ಅದು ಕೋರ್ಟ್ಗೆ ಹೋಗಿ ಏನೋ ಮಾಡಿ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಇಲ್ಲ ಗೌರ್ಮೆಂಟು ಸ್ವಾಧೀನ ತೊಗೊಳ್ಳುತ್ತೆ, ಏನೋ ಒಂದು ಇಂಥ ಕೇಸ್ ಭಾಳಷ್ಟು ಬಂದಿದೆ. ನೀವು ಆಸ್ತಿ ಮಾಡಿದಷ್ಟು ಅಷ್ಟೇ ದಾನ ಮಾಡಬೇಕು. ಆಗ ನೀವು ಮಾಡಿದಂಥ ಆಸ್ತಿಲಿ ಎಷ್ಟಾದ್ರೂ ಲೋಪದೋಷ ಇದ್ದರೆ, ನಾನೊಂದು ದೊಡ್ಡ ಕೆಲಸದಲ್ಲಿದ್ದು ಲಂಚ ತೊಗೊಂಡು 1 ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ, ಅದರ ಫಲ ಮಕ್ಕಳಿಗೆ ತಟ್ಟಬಾರ್ದು ಅಂದರೆ ನಾನು ಆಗಾಗ ಕಾಲಕಾಲಕ್ಕೆ ದಾನಗಳು ಮಾಡ್ತಿದ್ರೆ ಮಾತ್ರ ಅದರಲ್ಲಿ ಒಂದಷ್ಟು ಅಂಶ ಮಕ್ಕಳಿಗೆ ಹೋಗುತ್ತೆ. ಎಲ್ಲನೂ ಮಾಡಿ ದಾನನೂ ಮಾಡಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ತಲುಪೋದೇ ಇಲ್ಲ. ಅದು ಲೋಕಾಯುಕ್ತರು ದಾಳಿ ಮಾಡಿ ತೊಗೊಂಡೋಗಿ ಇಟ್ಕೋತಾರೆ, ಇಲ್ಲ ಏನೋ ಒಂದು ರೀತಿಯಲ್ಲಿ ಹೊಟ್ಟೋಗ್ಬಿಡುತ್ತೆ. ಇದೇ ಕಲಿಯುಗದ ಲೀಲೆ. ಅದಕ್ಕೆ ಅನ್ಯಾಯ ಮಾರ್ಗದಲ್ಲಿ ಆಸ್ತಿ ಮಾಡೋ ಬದಲು ನ್ಯಾಯ ಮಾರ್ಗದಲ್ಲಿ ಆಸ್ತಿ ಮಾಡಿ ತಲತಲ ಅಂತೂ ಲಕ್ಷ್ಮೀ ವಾಸ ಮಾಡ್ತಾಳೆ, ಅದಕ್ಕೆ ಅಖಂಡ ಲಕ್ಷ್ಮಿ ಅಂತಾರೆ. ಈ ಲಂಚ ಮೋಸ ದೊರಡೆ ವಂಚನೆಯಲ್ಲಿ ಮಾಡಿ ಇಟ್ಟಿರೋದಕ್ಕೂ ಕುಬೇರ ಲಕ್ಷ್ಮಿ ಅಂತಾರೆ. ಕುಬೇರಿ ಲಕ್ಷ್ಮಿ ಬೇಕಾ ಅಖಂಡ ಲಕ್ಷ್ಮಿ ಬೇಕಾ ಅಂತ, ಅಖಂಡ ಲಕ್ಷ್ಮಿ ವಂಶ ಪಾರಂಪರ್ಯವಾಗೂ ಮಕ್ಕಳು ಆಸ್ತಿಯನ್ನು ಅನುಭವಿಸುವಂಥ ಲಕ್ಷ್ಮಿ ಅಖಂಡ ಲಕ್ಷ್ಮಿ. ದಾನ ಧರ್ಮ ಮಾಡಿ ನಿಯತ್ತಿನಿಂದ ಒಳ್ಳೆ ಮಾರ್ಗದಲ್ಲಿ ಆಸ್ತಿ ಸಂಪಾದನೆ ಮಾಡಿರ್ತಾರೆ. ಇದು ಹಂಗಲ್ಲ, ಅನ್ಯಾಯದಲ್ಲಿ ಸಂಪಾದನೆ ಮಾಡಿರ್ತಾರೆ. ಅವ್ನು ಇರೋವ್ರಿಗೆ ಇರ್ತದೆ, ನಾನು ಲಂಚ ತೊಗೊಂಡೆ, ಕೋಟಿಗಟ್ಟಲೆ ಆಸ್ತಿ ಮಾಡಿದೆ, ನಾನು ಸತ್ತ ಮೇಲೆ ಆ ಅಂತಸ್ತು ಆ ಒಂದು ಐಶ್ವರ್ಯ ನನ್ನಿಂದನೇ ಹೊಟ್ಟೋಗ್ಬಿಡುತ್ತೆ. ನಾನು ಕೆಟ್ಟ ಕರ್ಮದಲ್ಲಿ ಮಾಡಿ ಆ ಸಂಪಾದನೆಲ್ಲ ಅದ್ರ ಶೇಷ ಅದ್ರ ದೋಷ ನನ್ನ ಮಕ್ಕಳು ಅನುಭವಿಸ್ತಾರೆ ಮುಂದೆ, ಮಕ್ಕಳು ಮೊಮ್ಮಕ್ಕಳೆಲ್ಲ. ಅದಕ್ಕೆ ನಿಯತ್ತಾಗಿ ಸಂಪಾದನೆ ಮಾಡಿಡಿ, ವಂಶ ಪಾರಂಪರೆ ಸುಖ ಪಡ್ತಾರೆ. ಯಾತಕ್ಕೆ ಆಸ್ತಿ ಇದ್ದರೂ ಕೂಡ ಮನೇಲಿ ಮಕ್ಕಳುಗಳು ಸರಿಯಾಗಿ ಅದನ್ನು ಅನುಭವಿಸೋಕ್ಕಾಗ್ತಿಲ್ಲ ಅಂತಂದರೆ, ಲಗ್ನದಿಂದ 3ನೇ ಸ್ಥಾನದಲ್ಲಿ ಭಾತೃಭಾವ ಅಂತಾರೆ.
ಲಗ್ನದಿಂದ ಜಾತಕದಲ್ಲಿ ಮೂರನೇ ಸ್ಥಾನಕ್ಕೆ ಭಾತೃಭಾವ ಅಂತಾರೆ. ನಾನೇನಾದರೂ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ ನನ್ನ ಮಕ್ಕಳಿಗೆ ಇಷ್ಟು ಆಸ್ತಿ ಬರಬೇಕು, ತಮ್ಮನಿಗೆ ಜಮೀನು ಕೊಡಲ್ಲ, ಅಣ್ಣನಿಗೂ ಮೋಸ ಮಾಡಿಬಿಡ್ತೀನಿ, ಅಣ್ಣಂದು ತಮ್ಮಂದೆಲ್ಲ ಮೋಸ ಮಾಡಿಬಿಟ್ಟು ನಾನೇನು ಮಾಡಿ ನಾನು ಒಬ್ಬನೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಅವ್ರಿಗೆಲ್ಲ ಕೋರ್ಟ್ಗೆ ಹೋಗೋಂಗೋ ಏನೋ ಏನೋ ಮಾಟಮಂತ್ರ ಮಾಡಿಸಿ ಅವ್ರು ಬರೆದವ್ರಿಗೆ ಅವ್ರ ಆಸ್ತಿ ಇಲ್ಲ, ಯಾಕೆ ಅವ್ನಿಗೆ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿಲ್ಲ, ಅವ್ನಿಗೆ ಯಾಕೆ ಬೇಕು, ಅವನು ನಾನೇ ತೊಗೊಳ್ಳೋಣ ಅಂತೇಳಿ ಓದ್ಜಮ್ದಲ್ಲಿ ನಾನು ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿಬಿಟ್ಟು ಆಸ್ತಿನ ಕಬಳಿಸ್ಬಿಟ್ಟಿರ್ತೀನಿ. ಆದರೂ ದೋಷ ಈಗ ನಡೀತಾ ಇದೆ ನನ್ನ ಜಾತಕದಲ್ಲಿ. ಓದ್ಜಮ್ದಲ್ಲಿ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿದ್ದೆ, ಅದು ಲಗ್ನದ ಮೂರನೇ ಮನೆಯಲ್ಲಿ ಭಾತೃಸ್ಥಾನದಲ್ಲಿ ಏನು ನಡೀತಿದೆ, ಯಾರಿಗೆ ಮೋಸ ಮಾಡಿದ್ದೆ. ಹೀಗಾಗಿ ನಾನು ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರೂ ಕೂಡ ನನ್ನ ಮಕ್ಕಳಿಗೆ ತಲುಪೋದಿಲ್ಲ, ಯಾಕೆ ಭಾತೃಶಾಪ. ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ತಾಯಿ ಆಸ್ತಿನ ಮೋಸ ಮಾಡಿಬಿಟ್ಟಿರ್ತೀನಿ ನಾನು ಓದ್ಜಮ್ದಲ್ಲಿ, ಮಾತೃಶಾಪ. ಲಗ್ನದಿಂದ ನಾಲ್ಕನೇ ಮನೆ ನಮ್ಮ ರಾಶಿ ಕುಂಡಲಿನಲ್ಲಿ ಮಾತೃಭಾವ ಅಂತೀವಿ, ಅದರಲ್ಲಿ ತಾಯಿಗೆ ಬೈದಿದ್ದರೆ, ಹೊಡೆದಿದ್ದರೆ, ಮೋಸ ಮಾಡಿದರೆ, ಅಥವಾ ಏನೋ ಮಾಡಿದರೆ, ನಮ್ಮ ತಾಯಿಗೆ ಅವರಮ್ಮ ಆಸ್ತಿ ಕೊಟ್ಟಿರ್ತಾಳೆ ಅದನ್ನು ಮೋಸ ಮಾಡಿಬಿಟ್ಟಿರ್ತೀನಿ, ಏನೇನೋ ಮಾಡಿ ತಾಯಿಗೆ ಎಲ್ಲ ಹಿಂಸೆ ಕೊಟ್ಟು ಮಾಡಿರ್ತೀನಿ. ಈ ಸಲ ಈ ಜಮದಲ್ಲಿ ತಾಯಿ ಕಡೆಯಿಂದ ಏನೂ ಸಿಗಲ್ಲ, ನನಗೆ ಆಸ್ತಿ ಎಲ್ಲ ಇದೆ. ಒಂಬತ್ತನೇ ಮನೆ ಲಗ್ನದಿಂದ ನಮ್ಮ ರಾಶಿ ಲಗ್ನದಿಂದ ಒಂಬತ್ತನೇ ಮನೆಗೆ ಪಿತೃಸ್ಥಾನ ಅಂತ ಹೇಳ್ತೀವಿ, ಪಿತೃಭಾವ. ಅಲ್ಲಿ ಅಪ್ಪನಿಗೆ ಸರಿಯಾಗಿ ನೋಡ್ಕೊಳ್ಳದೆ, ಊಟ ತಿಂಡಿ ಕೊಡದೆ, ಮೋಸ ಮಾಡಿದರೆ, ಅಪ್ಪನ ಸ್ಥಾನಮಾನಕ್ಕೆ ಧಕ್ಕೆ ತಂದಿದ್ದರೆ ಈ ಜಮದಲ್ಲಿ ಅಪ್ಪನ ಆಸ್ತಿ ಬರೋದಿಲ್ಲ. ಅಮ್ಮನ ಕಡೆ ಆಸ್ತಿನೂ ಇಲ್ಲ, ಅಪ್ಪನ ಕಡೆಯೂ ಆಸ್ತಿ ಇಲ್ಲ, ಅಣ್ಣ ತಮ್ಮಂದಿರಿಗೂ ಯಾವುದೂ ಇರೋದಿಲ್ಲ. ಹಾಗಾದರೆ ಈ ಆಸ್ತಿ ಎಲ್ಲೋಗುತ್ತೆ? ಹಾಗಾದರೆ ಮೂರನೇ ಸ್ಥಾನ ಲಗ್ನದಿಂದ, ಲಗ್ನದಿಂದ ನಾಲ್ಕನೇ ಸ್ಥಾನ, ಲಗ್ನದಿಂದ ಐದೇ ಸ್ಥಾನ, ಈ ಮೂರಲ್ಲೂ ದೋಷ ಇದ್ದಿರೋದ್ರಿಂದ ಈ ಜಮದಲ್ಲಿ ನನಗೆ ಅಪ್ಪನ ಕಡೆ ಆಸ್ತಿ ಅನುಭವಿಸೋಕ್ಕಾಗ್ತಿಲ್ಲ, ಅಮ್ಮನ ಕಡೆ ಆಸ್ತಿ ಅನುಭವಿಸೋಕ್ಕಾಗ್ತಿಲ್ಲ, ಅಣ್ಣ ತಮ್ಮಂದಿರು ಕೂಡ ನಮಗೆ ಮೋಸ ಮಾಡ್ತಿದ್ದಾರೆ. ಯಾರು ಹೇಳ್ತಾರೆ, ನಮ್ಮ ಭಾವ, ನನ್ನ ಗಂಡ ಎಲ್ಲ ಸೊತ್ತೋಗಿದೆ, ನನ್ನ ಗಂಡನ ಪಾಲು ಕೊಡ್ತಿಲ್ಲ ನಮ್ಮ ಭಾವ ಅಂತೇಳಿ. ಭಾವ ಅಂದರೆ ಗಂಡನ ಅಣ್ಣ. ಮೂರನೇ ಸ್ಥಾನದಲ್ಲೋ ದೋಷ ಇದೆ, ನಾಲ್ಕನೇ ಸ್ಥಾನದಲ್ಲಿ ದೋಷ ಇದೆ, ಒಂಬತ್ತನೇ ಮನೆ ರಾಶಿನಲ್ಲಿ ಒಂಬತ್ತನೇ ಭಾವ ಕೂಡ ದೋಷ ಇದೆ. ಹೀಗಾಗಿ ಭಾತೃ ಮಾತೃ ಪಿತೃದೋಷದಿಂದ ಈ ಜನದಲ್ಲಿ ಪಿತ್ರಾರ್ಜಿತ ಆಸ್ತಿಯಾಗಲಿ ಅಥವಾ ಅವ್ರ ಮನೆ ಬಂಗಲೆ ಒಡವೆ ವಸ್ತ್ರ ಆಸ್ತಿ ಜಮೀನು ಹೊಲ ತೋಟ ಯಾವುದೂ ನಮಗೆ ದಕ್ತಿಲ್ಲ. ಕೋರ್ಟ್ಗೆ ಹೋಗ್ತಾ ಇದ್ದೀನಿ ನಾನು, ಕೋರ್ಟಲ್ಲಿ ಹೋಗಿ ತೊಗೋಬೇಕಕ್ಕೆ ಹೋಗಿದ್ದೀನಿ. ಈಗ ಈ ಜಮದಲ್ಲಿ ಯಾರ್ಯಾರು ಆಸ್ತಿಗೋಸ್ಕರ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ನನಗೆ ಆಸ್ತಿ ಬರಬೇಕು, ಪಾಲು ಬರಬೇಕು, ನನಗೆ ಅದರದ್ದು ಶೇರ್ ಬರಬೇಕು ಅಂತ ಯಾರು ಕೋರ್ಟುಗೆಲ್ಲ ಹೋಗಿದ್ದಾರೋ ಅಂದರೆ, ಅವ್ರ ಜಾತಿಯಲ್ಲಿ ಮೂರನೇ ಮನೆ ಲಗ್ನದಿಂದ ಮತ್ತು ನಾಲ್ಕನೇ ಮನೆ ಒಂಬತ್ತನೇ ಮನೆ ದೋಷ ಇರೋದ್ರಿಂದ ಇವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಬಾಗಬೇಕು ಅಂಥೇಳಿ. ಇದನ್ನು ಮಾಡಿಸ್ತವ್ರು ಯಾರು? ಶನಿ. ಮೂರನೇ ಮನೆಯಲ್ಲಿ, ನಾಲ್ಕನೇ ಮನೆಯಲ್ಲಿ, ಒಂಬತ್ತನೇ ಮನೆಯಲ್ಲಿ ತಂದಿಟ್ಟು ತಮಾಷೆ ನೋಡ್ತೀವಿ ಯಾರು? ಶನಿ ಗ್ರಹ, ಶನಿ ದೃಷ್ಟಿವಿದ್ದೆ. ಆದ್ದರಿಂದ ಶನಿಯಿಂದ ಈ ಮೂರು ಮನೆ ಬಾಧಕ, ಬಾಧೆಯಿಂದಾಗಿ ಆಸ್ತಿಗೋಸ್ಕರ ಕೋರ್ಟು, ಜೈಲು, ಹೊಡೆದಾಟ, ಕೂಗಾಟ, ಬೀದಿಗೆ ಬಂದು ಗಲಾಟೆ, ಅಪ್ಪ ಅಮ್ಮನ ಬಾಂಧವ್ಯ ಹೋಗ್ಬಿಟ್ಟಿದೆ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೋಗ್ಬಿಟ್ಟಿದೆ. ಅವರೆಲ್ಲ ಬಂದು ಹೇಳ್ತಾರೆ, ಇಷ್ಟೆಲ್ಲ ಆಸ್ತಿ ನಮ್ಮ ಮಕ್ಕಳು ನಮ್ಮ ನೋಡ್ಕೋತಿಲ್ಲ, ನನ್ನ ಮೇಲೆ ಕೇಸ್ ಹಾಕಿದ್ದಾನೆ ನನ್ನ ಮಗ, ಅಪ್ಪನ ಮೇಲೆ ಮಗ ಕೇಸ್ ಹಾಕಿದ್ದಾನೆ, ನಿಮ್ಮ ಗಂಡ ಹೆಂಡತಿ ಮೇಲೆ ನಮ್ಮ ಮಕ್ಕಳು ಕೇಸ್ ಹಾಕಿದ್ದಾರೆ, ಇದಕ್ಕೆಲ್ಲ ಕಾರಣ ನೀವು ಓ ಜಮದಲ್ಲಿ ಮಾಡಿದಲ್ಲ ಮಹಾಪಾಪ, ಅದಕ್ಕೆ ಈ ಜಮ ನಿಮ್ಮ ಮಕ್ಕಳೇ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮಗೆ ಹಿಂಸೆ ಕೊಡ್ತಿದ್ದಾರೆ. ಆಸ್ತಿ ಇದ್ದರೂ ಕೂಡ ಅಪ್ಪ ಅಮ್ಮದಿರ ಮಕ್ಕಳ ಮೇಲೆ ಒಂದು ಏನು, ಮಕ್ಕಳಿಂದ ಒಂದು ಪ್ರೀತಿ ಇಲ್ಲ, ಮಕ್ಕಳಿಂದ ಒಂದು ಒಳ್ಳೆ ಗೌರವ ಇಲ್ಲ, ಮಕ್ಕಳಿಂದ ಒಂದು ಒಳ್ಳೆ ತಂದೆ ತಾಯಿ ಅನ್ನೋ ಒಂದು ಬಾಂಧವ್ಯ ಇಲ್ಲ. ಏನಿದ್ರೆ ಅಂದರು, ಎಷ್ಟು ಕೋಟಿ ಇದ್ರೇನು, ಎಷ್ಟು ಎಕರೆ ಜಮೀನು, ಎಷ್ಟು ಕೋಟ್ಯಾಂತರ ರೂಪಾಯಿ ಇದ್ರೇನು, ಮಕ್ಕಳು ಅಪ್ಪ ಅಮ್ಮನ ಕೋರ್ಟ್ಗೆ ಗೆಲ್ದಿದ್ದಾರೆ, ಮಕ್ಕಳು ಅಪ್ಪ ಅಮ್ಮನ ಪೊಲೀಸ್ ಸ್ಟೇಷನ್ ಕರೀತಿದ್ದಾರೆ, ಕರೆಸಿದ್ದಾರೆ, ಮಕ್ಕಳು ಅಪ್ಪ ಅಮ್ಮನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಸಮಾಜದಲ್ಲಿ, ನಮ್ಮ ಅಪ್ಪ ಸರಿಯಿಲ್ಲ, ಅಮ್ಮ ಸರಿಯಿಲ್ಲ, ಅವನು ಹಂಗೆ, ಇವನು ಹಿಂಗೆ, ನಮ್ಗೆ ಆಸ್ತಿ ಕೊಟ್ಟಿಲ್ಲ. ಇವಾಗ ಇದೆಲ್ಲ ಎಲ್ಲೂ ಹೋಗ್ಬೋದು ಕೊನೆಗೆ. ಇವತ್ತೇನು ಹೋದರೆ ನಾಳೆ ಬೆಳಗ್ಗೆ ಕೋರ್ಟಲ್ಲಿ ತೀರ್ಮಾನ ಆಗೋದಿಲ್ಲ, ಇವತ್ತು ಕೇಸ್ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಜಡ್ಜ್ಮೆಂಟ್ ಕೊಡೋಲ್ಲ. ಇದು ಭಾಳ ಒಂದು ಮಿನಿಮಮ್ 5 ವರ್ಷನೇ ಇರಬೇಕು, ಮಿನಿಮಮ್ ಕಡೆ ಪಕ್ಷ ಅಂದರೆ 5 ವರ್ಷ, 10-15 ವರ್ಷ ಆಗ್ಬೋದು. ಅಷ್ಟಕ್ಕೆ ಇವು ಸತ್ಯ ಹೋಗಿರ್ತಾರೋ ಬದುಕಿರ್ತಾರೋ ಗೊತ್ತಿಲ್ಲ. ಕೇಸ್ ಹಾಕಿದ್ರು ಸತ್ತೋಗಿರ್ಬೋದು, ಯಾರೋ ಒಬ್ಬ ಮಗ ಅಪ್ಪನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದ, ಆಕ್ಸಿಡೆಂಟಾಗಿ ಸತ್ತೋದ, ಅಪ್ಪ ಅಮ್ಮ ಇನ್ನೂ ಬದುಕಿದ್ದಾರೆ. ಈಗ ಅವ್ರು ಏನು ಮಾಡ್ತಾರೆ, ಮಗನೇ ಇಲ್ಲ, ಏನು ಮಾಡಲಿ ನಾನು, ಏನು ಮಾಡಲಿ ಆಸ್ತಿಗೆ, ಅಟ್ಲೀಸ್ಟ್ ಅವ್ನು ಬದುಕಿದ್ದಾಗ ನಾವು ಕೊಟ್ಬಿಡ್ಬೇಕಾಗಿತ್ತು. ಈಗ ಅಪ್ಪ ಅಮ್ಮ ಈಗಂತಾರೆ ಮಗ ಸತ್ತ ಮೇಲೆ, ಈಗೆಲ್ಲ ಆಸ್ತಿ ಏನು ಮಾಡೋದೀಗ, ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು, ಈ ಥರ ನೋಡಿ ಇದ್ದು ಅನುಭವಿಸೋಂಗಿಲ್ಲ. ಕಣ್ಮುಂದಿನ ಅಪ್ಪ ಅಮ್ಮನ ಮುಂದಿನ ಮಕ್ಕಳು ಸತ್ತೋಗ್ತಾ ಇದ್ದಾರೆ, ಯಾಕೆ ಈ ದೋಷಕ್ಕೆ? ಅದರಿಂದ ಇದನ್ನು ಆಯುಷ್ಕಾರಕ ಯಾರು? ಶನಿಗ್ರಹ, ಶನಿ ಆಯುಷ್ಕಾರಕ.
ಅದೇ ಭೂಮಿಗೂ ಹೊಲ ಗದ್ದೆ ಮನೆ ಬಿಲ್ಡಿಂಗು ಒಡವೆ ವಸ್ತ್ರ ಪ್ರತಿಯೊಂದಕ್ಕೂ ಆಯುಷ್ಯನ ಕೊಟ್ಟು ತುಷ್ಟಿ ಪುಷ್ಟಿಯನ್ನು ಕೊಟ್ಟು ತಂದೆ ತಾಯಿಗಳಿಗೂ ಆಯುಷ್ ಕೊಟ್ಟು ಅದು ಅನುಭವಿಸುವಂಥ ಶಕ್ತಿಯ ಆಯುಷ್ಯನ ಮಕ್ಕಳು ಕೊಡಬೇಕು ಅಂದರೆ ಶನಿ ಮೂಲ ಗ್ರಹ ಗ್ರಹಗಳ ರಾಜಾಧಿಪತಿ ಅಂಥವನನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ಅಂದರೆ ಕುಜ ಸೂರ್ಯ ಚಂದ್ರ ಈ ಮೂರು ಗ್ರಹಕ್ಕೂ ನಾವು ಶಾಂತಿ ಮಾಡಿದ್ರೆ ಮಾತ್ರ ನಾವು ಮಾಡಿರೋ ಆಸ್ತಿ ಮಕ್ಕಳು ತಲುಪತ್ತೆ ಮಕ್ಕಳ ಮೇಲೆ ಕೇಸಾಕಲ್ಲ ಆರಾಮಾಗಿ ಚೆನ್ನಾಗಿ ಆಸ್ತಿ ಡಿವೈಡ್ ಮಾಡಿರೋ ತನಕ ಚೆನ್ನಾಗಿದ್ದು ಒಂದಿನ ಸತ್ತೋಗ್ಬೋದು ನಾವು ಬದುಕಿದ್ದಾಗಲೇ ನಮ್ಮ ಹತ್ರ ಆಸ್ತಿ ಇದ್ದರೆ ನ್ಯಾಯಬದ್ಧವಾಗಿ ಎಲ್ರಿಗೂ ಸಮವಾಗಿ ಹಂಚಿಬಿಡಿ ಒಬ್ಬ ಮಗನಿಗದು ಒಬ್ಬರ ಮಗನಿಗಿದು ಒಬ್ಬರ ಮಗಳಿಗಿದು ಮಾಡಿದ್ರೆ ನಿಮಗೆ ನಾಳೆ ಸತ್ತಾಗ ಪಿಂಡ ಇಡಲ್ಲ ತಿಥಿ ಮಾಡಲ್ಲ ಮತ್ತು ನಿಮ್ಮ ಸತ್ರು ಕೂಡ ತೃಪ್ತಿ ಇರೋದಿಲ್ಲ ನೀವು ಅತೃಪ್ತರು ಆತ್ಮವಾಗಿ ಇಳಿ ಬದುಕಬೇಕಾಗತ್ತೆ ನೆಕ್ಸ್ಟ್ ಬರ್ತು ನೆಕ್ಸ್ಟ್ ಬರ್ತು ಸುಖವಾಗಿ ಚೆನ್ನಾಗಿರಬೇಕು ಅಂತಂದರೆ ಈಗೇನು ಆಸ್ತಿ ಮಾಡಿದ್ದೀರೋ ಏನು ಗಳಿಸಿದ್ದೀರೋ ಅದನ್ನು ನಿಮ್ಗೆ ಕೊಡಬೇಕು ಅಂತ ಆಸೆ ಇತ್ತು ಅಂದರೆ ಲಾಯರ್ ಮುಖಾಂತರ ಕೂತಿ ಮಾತುಕತೆ ಮಾಡಿ ಕರೆಕ್ಟಾಗಿ ಅದು ಆಸ್ತಿನ ಡಿವೈಡ್ ಮಾಡಿಬಿಡಿ ಮಕ್ಕಳನ್ನೇ ವೈರಿ ಮಾಡ್ಕೋಬೇಡಿ ನಂಬರ್ ಒನ್ ಅಪ್ಪ ಅಮ್ಮ ಪಾಲು ಸರಿಯಾಗಿ ಕೊಡಲಿಲ್ಲ ಅಂತೇಳಿ ನೀವು ಅಪ್ಪ ಅಮ್ಮದಿರಿಗೆ ತೊಂದರೆ ಕೊಡಬಾರ್ದು ಮಹಾಪಾಪ ಪಿತೃಶಾಪ ಗುರಿಯಾಗಿಬಿಡ್ತೀರಿ ಈಗ ಆಲೆ ಓಜಮ್ ನಡೆದಿರೋದೇ ನಡೆದೋಗ್ಬಿಟ್ಟಿದೆ ಅದು ಅನುಭವಿಸ್ತಾ ಇದ್ದೀರಾ ಇನ್ನೂ ಮೇಮೇಲೆ ಹೆಚ್ಚಿಗೆ ಬೆಂಕಿ ಹಾಕೋಬೇಡಿ ಇನ್ನೂ ಮೇಮೇಲೆ ಹೆಚ್ಚಿಗೆ ಮರ ಕಡಿದು ಬೆಳೆಸ್ಕೋಬೇಡಿ ಅದಕ್ಕೆ ಸೂರ್ಯಗ್ರಹ ಚಂದ್ರಗ್ರಹ ಕುಜ ಕುಜ ಅಂದ್ರೇನು ಮಂಗಳ ಮಂಗಳ ಯಾರು ಭಾತೃಕಾರಕ ಚಂದ್ರ ಮಾತೃಕಾರಕ ಸೂರ್ಯ ಪಿತೃಕಾರಕ ತಂದೆ ತಾಯಿ ಅಣ್ಣ ತಮ್ಮಂದಿರದು ಈ ದೋಷ ಇರೋದು ಜಾಸ್ತಿ ಕ್ರಿಯೇಟ್ ಮಾಡಿ ನಿಮ್ಮ ಸಂಸಾರದಲ್ಲೇ ಒಂದು ಬೆಂಕಿ ಹಚ್ಚಿ ಕಲಹ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭನ ಸೃಷ್ಟಿ ಮಾಡ್ತಿರುವಂಥ ಶನಿ ಗ್ರಹಕ್ಕೆ ಶಾಂತಿ ಆಗಬೇಕು ಶನಿಗೆ ಶಾಂತಿ ಮಾಡ್ತೀನಿ ಅಂತಂದರೆ ಸೂರ್ಯ ಚಂದ್ರ ಕುಜರಿಗೆ ಒಳ್ಳೆಯದಾಗತ್ತೆ ಅದಕ್ಕೇನು ಮಾಡಬೇಕು ಸೂರ್ಯನಿಗೆ ಧಾನ್ಯ ಗೋಧಿ ಚಂದ್ರನಿಗೆ ಧಾನ್ಯ ಅಕ್ಕಿ ಕುಜ ಅಂದರೆ ಮಂಗಳ ಗ್ರಹಕ್ಕೆ ಅಣ್ಣ ತಮ್ಮಂದ್ರಿಗೆ ತೊಗರಿಬೇಳೆ ಸೊ ತೊಗರಿಬೇಳೆ ಅಣ್ಣ ತಮ್ಮಂದ್ರಿಗೆ ಶಾಂತಿ ಮಾಡುತ್ತೆ ಅಕ್ಕಿ ಅಥವಾ ಭತ್ತ ತಾಯಿ ಕಡೆಯಿಂದ ಬರುವಂಥ ದೋಷಗಳು ಗೋಧಿ ತಂದೆ ಆಸ್ತಿಯಿಂದ ತಂದೆ ಕಡೆಯಿಂದ ಬರುವಂಥದ್ದು ಈ ಮೂರನ್ನು ಸಮಾನವಾಗಿ ಒಂದೊಂದು ಕೆ ಜಿ ತೊಗೊಂಡು ಗೋಧಿ ಅಕ್ಕಿ ತೊಗರಿಬೇಳೆ ಮೂರನ್ನು ಒಂದು ತಟ್ಟಲ್ಲಿ ಇಟ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಪೂರ್ವಾಭಿಮುಖ ಕೂತ್ಕೊಂಡು ಯಾಕೆಂದರೆ ಭೂಮಿ ವಿಚಾರದಲ್ಲಿ ಇದು ನಡೀತಾ ಇರೋದು ಭೂಮಿಪುತ್ರ ಅಂದರೆ ಕುಜ ಮಂಗಳ ಗ್ರಹ ಈ ಭೂಮಿಗೆ ಮನೆಗಳಿಗೆ ಸಂಬಂಧಪಟ್ಟಂಥ ಗ್ರಹ ಭೂಲೋಕದಲ್ಲಿ ಯಾವುದು ಅಂದರೆ ಮಂಗಳ ಗ್ರಹ ಅದಕ್ಕೆ ಅವನಿಗೆ ಭೂಮಿಪುತ್ರ ಅಂತ ಕರೀತಾರೆ ಕುಜ ಮಂಗಳ ಗ್ರಹಕ್ಕೆ ಅವನ ಶಾಂತಿ ಆಗಬೇಕು ಅಂತಂದರೆ ತಟ್ಟೆಯಲ್ಲಿ ಮೂರನ್ನಿಟ್ಟು ಪೂಜೆ ಮಾಡಿ ಆ ಮೂರು ಧಾನ್ಯಗಳನ್ನು ನೀವು ಸ್ಪರ್ಶ ಮಾಡಬೇಕು ಕೈಯಲ್ಲಿಟ್ಕೊಂಡು ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್ ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್ ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್ ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ಸೂರ್ಯನ ಮಗ ಶನಿ ಎಲ್ಲ ಗ್ರಹಗಳಿಗೂ ರಾಜ ಶನಿಗ್ರಹ ತನ್ನೋ ಶನಿ ಪ್ರಚೋದಯಾತ್ ಅಂಥ ಶನಿ ನನ್ನಲ್ಲಿ ದಿಶಕ್ತಿಯನ್ನು ಕೊಟ್ಟು ಪ್ರಚೋದನೆ ಮಾಡು ಓ ಜಮದಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದಿರ ಶಾಪದಿಂದ ಈ ಜಮದಲ್ಲಿ ಆಸ್ತಿ ಇದ್ದರೂ ಅನುಭವಿಸೋಕ್ಕಾಗ್ತಿಲ್ಲ ಆಸ್ತಿ ಮೇಲೆ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆಲ್ಲ ಓಡಾಡ್ತಿದ್ದೀನಿ ಅಂಥೇಳಿ ಇದನ್ನು ಶನಿ ಶಾಂತಿ ಮಾಡಬೇಕು ಲಗ್ನದಿಂದ ಮೂರನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಲಗ್ನದಿಂದ ಒಂಬತ್ತನೇ ಮನೆಗೆ ಶಾಂತಿ ಈ ಶನಿ ಗ್ರಹಾಯಿತಿ ಮಂತ್ರದಿಂದ ನೋಡಿ ಇದು ಗ್ರಹ ಸಂಹಿತನಲ್ಲಿ ಗ್ರಹ ಸಂಹಿತನಲ್ಲಿ ಈ ವಿಷಯ ಹೇಳ್ತಾರೆ ಅದಕ್ಕೆ ಭೂಮಿ ಸಂಬಂಧಪಟ್ಟಂಥ ವಿಷಯ ಅಂದರೆ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ಈ ಶನಿ ಗಾಯತ್ರಿ ಮಂತ್ರ ಹೇಳಬೇಕು ಇದೆಲ್ಲ ಧಾನ್ಯವನ್ನು ಜಪ ಮಾಡಿ ನಿಮಗೆ ಒಳ್ಳೆಯದಾಗೋವರೆಗೂ ಇದು ಪ್ರತಿ ಶನಿವಾರ ಇದನ್ನು ಒಂದು ಅರ್ಧ ಕೆ ಜಿ ಇಷ್ಟಾರು ಗೋಧಿ ಭತ್ತ ಅಥವಾ ಅಕ್ಕಿ ಅಥವಾ ತೊಗರಿಬೇಳೆ ತೊಗೊಂಡು ಇದಕ್ಕೆ ಶಾಂತಿ ಮಾಡಿ ಪೂಜೆ ಮಾಡಿ ಮಂತ್ರ ಹೇಳಿ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಡಬೇಕು ವೃದ್ಧಾಶ್ರಮದಲ್ಲಿ ಮಾತಾಪಿತೃ ದೇವತೆಗಳು ಇರ್ತಾರಂತೆ ಮತ್ತು ಅನಾಥಾಶ್ರಮದ ಅಣ್ಣ ತಮ್ಮಂದಿರು ಓಜಮ್ದ ಏನಾದಲ್ಲ ಅಲ್ಲಿರ್ತಾರಂತೆ ಅದರಿಂದ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಧಾನ್ಯ ದಾನ ಮಾಡೋದ್ರಿಂದ ಈ ದೋಷ ನಿವಾರಣೆಯಾಗಿ ನಿಮ್ಗೆ ಏನು ಸಿಗಬೇಕು ಆಸೆ ಸಿಗುತ್ತೆ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಪ್ಪಿಸ್ತಾನೆ ಶನಿ ಶನಿ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ನು ಬಾರು ರೆಸ್ಟೋರೆಂಟ್ಗೆಲ್ಲ ಕಾರಕ ಇರುವಂಥವನು ತಿಂಗಳಿಗೊಂದು ಸಲ ಅಮಾವಾಸ್ಯ ದಿವಸ ಶನಿವಾರ ಬಂದರೆ ಶನಿವಾರ ದಿವಸ ಅಮಾವಾಸ್ಯೆ ಬಂದಾಗ ಧಾತು ಯಾವುದು ಕಬ್ಬಿಣ ಆ ಕಬ್ಬಿಣವನ್ನು ಯಾವುದಾದ್ರು ಒಂದು ಮೊಳೆ ಒಂದು ಚಾಕು ಯಾವುದಾದ್ರು ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಆಯುಧವನ್ನು ಇಟ್ಕೊಂಡು ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶನಿ ಪ್ರಚೋದಯಾತ್ ಓಂ ಗ್ರಹ ರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ
ತನ್ನೋ ಶನಿ ಪ್ರಚೋದಯಾತ್ ಅನ್ನೋ ಗಾಯತ್ರಿನ ಅದು ಶನಿವಾರ ಅಮಾವಾಸ್ಯೆ ದಿವಸ ಶನಿವಾರ ಇರಬೇಕು. ಅಂದನ್ನು ಜಪ ಮಾಡಿಬಿಟ್ಟು ಆ ಕತ್ತಿನ ಅಥವಾ ಒಂದು ಕಬ್ಬಿಣದ ಐಟಮ್ನ ಯಾವುದಾದ್ರು ದೇವಸ್ಥಾನಕ್ಕೆ ತೊಗೊಂಡೋಗಿ ದಾನ ಮಾಡಿಬಿಟ್ರೆ ಅಣ್ಣ ತಮ್ಮಂದಿರು ಅಪ್ಪ ತಮ್ಮ ಅಮ್ಮಂದಿಂದ ಬರೋ ಕ್ರೂರತ್ವ ಕೋಪ ದ್ವೇಷ ಹಸು ಎಲ್ಲ ನಾಶ ಮಾಡಿಬಿಡ್ತದೆ. ನಿಮಗೆ ಆಸ್ತಿ ಸಿಗೋವರೆಗೂ ಮನೆ ನೆಮ್ಮದಿ ಸಿಗೋವರೆಗೂ ಇದನ್ನು ಮಾಡಿದ್ದೆ ಆದರೆ ನಿಮಗೆ ಆಸ್ತಿ ಹಂಚ್ಕೊಳ್ಳಿಕ್ಕೆ ಭಾಳ ತೊಂದರೆಗಳಾಗ್ತಿದೆ ಅಂತ ಯಾರು ಗದಗಿನ ಫೋನ್ ಮಾಡಿದರು ಶನಿವಾರ, ಅವ್ರಿಗೆ ಇದು ಎಪಿಸೋಡ್ ಮಾಡಿದ್ನಿ, ಇದು ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ನಾನು ಡಿಸೆಂಬರ್ 23 24 25 ತಾರೀಕು ಮೂರು ದಿವಸ ಈ ಮಾಟ ಮಂತ್ರಗಳನ್ನು ತೆಗೆಯೋದು ಹೇಗೆ, ಭೂತ ಪ್ರೇತಗಳ ಬಾಧೆ ತೆಗೆಯೋದು ಹೇಗೆ, ಯಾವ ಡಾಕ್ಟರ್ ಕೈಲೂ ಆಗದಿರುವಂಥದ್ದು ದಾನ ಧರ್ಮ ಪೂಜೆ ಜಪ ತಪ ಮಾಡಿದ್ರು ಕೂಡ ಆಗದಿರುವಂಥದ್ದನ್ನ ಆ ಮೂರು ದಿನ ವರ್ಕ್ಶಾಪ್ ನಾನು ಹೆಂಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಕಾಟೇರಿ ಪ್ರಯೋಗ, ವಾರಾಹಿ, ಚಂಡಿ, ಚೌಡಿ ಪ್ರಯೋಗ, ಪ್ರತ್ಯಂಗಿರ, ಶರಭ, ಭೈರವ, ಭೈರವಿ, ಚಿನ್ನಮಸ್ತಾದೇವಿ ಪ್ರಯೋಗ, ಬಗಳಾಮಕಿ ಪ್ರಯೋಗ, ನರಸಿಂಹ ಪ್ರಯೋಗಗಳೆಲ್ಲ ಮಾಡಿಬಿಡ್ತಾರೆ. ಈ ಥರ ಅವನು ಮಕ್ಕಳಾಗಬಾರ್ದು, ಮದುವೆ ಆಗಬಾರ್ದು, ಕೆಲಸ ಸಿಗಬಾರ್ದು, ಆಸೆ ಸಿಗಬಾರ್ದು, ಅವ್ನಿಗೆ ಹಿಂಗೆ ಆಗಲಿ ಹಿಂಗೆ ಕೈ ಕೆಲಸ ಇದೋಗಲಿ ಉಚ್ಚಿಡಲಿ ಏನೆಲ್ಲ ಬೇಕೋ ಎಲ್ಲ ಮಾಡ್ಬೋದು ಮಾಟ ಮಂತ್ರದಲ್ಲಿ ಅಥರ್ವಣವೇದದಲ್ಲಿ. ಹಾಗಾದರೆ ಯಾವ್ಯಾವ ದೋಷಕ್ಕೆ ಏನೇನು ಮಾಡಿರ್ತಾರೆ ಅದನ್ನು ತೆಗೆಯೋದು ಹೇಗೆ, ಕೈ ಸೇದೋಗಲಿ, ಕಾಲು ಸೇದೋಗಲಿ, ಉಚ್ಚಿಡಲಿ, ಮಕ್ಕಳಾಗದೇ ಇರಲಿ, ಮದುವೆ ಆಗದೇ ಇರಲಿ ಅಂತ ಮಾಡಿಬಿಟ್ಟಿರ್ತಾರೆ. ಹಾಗಾದ್ರೆ ಅದನ್ನ ಹೆಂಗೆ ಪತ್ತೆ ಹಚ್ಚೋದು, ಯಾವ ಪ್ರಯೋಗ ಮಾಡಿರ್ತಾರೆ, ಅದಕ್ಕೆ ರಿವರ್ಸ್ ಮಾಡೋದು ಹೇಗೆ, ತೆಗೆದಾಕೋದು ಹೇಗೆ ಅನ್ನೋ ವಿದ್ಯೆಯನ್ನು ನಾನು ಡಿಸೆಂಬರ್ 23 24 25 ಒಂದು ಪುಣ್ಯಕ್ಷೇತ್ರದಲ್ಲಿ ಮೂರು ಜನ ನನ್ನ ಜೊತೆಲೇ ಒಟ್ಟಿಗೆ ಇದ್ದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಈ ವಿದ್ಯೆ ಕಲಿಸ್ತಾ ಇದ್ದೀನಿ. ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ ಬೇಕು ಅಂದರೆ ಈ ಬೇಸಿಕ್ ವಿದ್ಯೆ ಬ್ಲ್ಯಾಕ್ ಮ್ಯಾಜಿಕ್ ಲೆವೆಲ್ 1 ಅಂತ ನಾನು ಕರಿತೀನಿ. ಈ ಲೆವೆಲ್ 1 ಅಂದರೆ ಈ ಬೇಸಿಕ್ ವಿದ್ಯೆಯನ್ನು ಯಾರು ಕಲಿಬೇಕು ಅಂತ ಇದ್ದೀರೋ ಅವ್ರು ನಮ್ಮ ಈ ಸ್ಕ್ರೀನ್ ಮೇಲೆ ಬಡೋ ನಂಬರ್ಗೆ ಬೆಳಗ್ಗೆ 9 ಗಂಟೆ ಮೇಲೆ ಸಂಜೆ 5 ಗಂಟೆ ಒಳಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದನ್ನು ಕಲಿತ್ರೆ ನೆಕ್ಸ್ಟ್ ಯುಗಾದಿಯಿಂದ ಭಾಳಷ್ಟು ಜನದಲ್ಲಿ ಭಾಳಷ್ಟು ತೊಂದರೆಗಳಾಗುತ್ತೆ. ಮಾಟ ಮಂತ್ರ ತಂತ್ರ ಪ್ರಯೋಗದ ನೀವೇ ಕ್ಯೂರ್ ಮಾಡ್ಕೋಬೋದು, ನಿಮ್ಮ ಮನೆಯವ್ರಿಗೂ ಕ್ಯೂರ್ ಮಾಡ್ಬೋದು. ಇದಲ್ಲದೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಮತ್ತೊಂದು ಇನ್ನೊಂದು ಚಾನಲ್ ಮ್ಯೂಸಿಕ್ ಚಾನಲ್ ಇದೆ, ಎಸ್ಎಸ್ಪಿಕೆ ಜ್ಞಾನೋದಯ ಅಂತ. ಮೂರಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ಆಸ್ತಿ ಡಿವೈಡ್ ಮಾಡ್ಕೋಬೇಕು ನಗ್ನಗ್ತ ಚೆನ್ನಾಗಿ ಯಾವುದು ತೊಂದರೆನೂ ಇಲ್ಲದೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗಬಾರ ಅನ್ನೋದಾಗಿದ್ದರೆ ಇವತ್ತು ನಾನು ಶನಿ ಗಾಯತ್ರಿ ಮಂತ್ರ ಮತ್ತು ತಂತ್ರಗಳ ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ, ಸಾಯಿರಾಮ್.